बल्लारी उत्सव ಈ ಹಿಂದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಷ್ಟು ವರ್ಷ ವಿಜಯನಗರ ಹೊಸ ಜಿಲ್ಲೆ ಆಗುವ ಮುಂಚೆ ಪ್ರತಿ ವರ್ಷ ಹಂಪಿ ಉತ್ಸವ ಅಂತ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಆದರೆ ಈಗ ಹೋದ ವರ್ಷ ವಿಜಯನಗರ ಜಿಲ್ಲೆ ಹೊಸದಾಗಿ ರಚನೆ ಆದ ನಂತರ ಬಳ್ಳಾರಿ ಹೊಂದಿರುವ 5 ತಾಲೂಕಿಗೆ ನಾವು ಈಗ ಬಳ್ಳಾರಿ ಉತ್ಸವ ಅಂತ ಇಲ್ಲಿ ಶು ಒಂದು ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ ಅದು ಜನವರಿ 21 ಮತ್ತು 22ನೇ ತಾರೀಕು ನಡೆಸಬೇಕು ಅಂತ ಒಂದು ತೀರ್ಮಾನ ಆಗಿದೆ ಒಟ್ಟು ಕಾರ್ಯಕ್ರಮ ಲಿಸ್ಟ್ ಫಸ್ಟ್ ಇದರಲ್ಲಿ 2 ಡೇಸ್ ಮಾತ್ರ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ 2 ದಿನಕ್ಕೆ ಸೀಮಿತಗೊಳಿಸಿ ಮಾಡೋಣ ಅಂತ ಇದರದು ನೋಡ್ಕೊಂಡು ಈ ವರ್ಷ ರೆಸ್ಪಾನ್ಸ್ ಎಲ್ಲ ನೋಡಿ ಮುಂದಿನ ವರ್ಷದಿಂದ ಬೇಕಂದ್ರೆ ಈ ಹಿಂದೆ ಹಂಪಿ ಉತ್ಸವ ಹೇಗೆ 3 ದಿನ ನಡೆಸ್ತಾ ಇದ್ರು ಅದೇ ರೀತಿ 3 ದಿನ ಕೂಡ ನಡೆಸುವ ಆಗಿದೆ ಆಗಬಹುದು ಅಷ್ಟು ಅರ್ಜಿಗಳು ಬಂದಿದ್ದಾವೆ ನಮ್ಮ ಸ್ಥಳೀಯ ಕಲಾವಿದರಿಂದ ತಮ್ಮ ಮೂಲಕ ಕೂಡ ಇನ್ನು ಉಳಿದವರಿಗೆ ಕೂಡ ಗೊತ್ತಾದ್ರೆ ಅವರೆಲ್ಲ ಕೂಡ ನಮಗೆ ಅರ್ಜಿ ಸಲ್ಲಿಸಬಹುದು ಒಂದು ಕಮಿಟಿ ಸೆಪರೇಟ್ ಆಗಿ ಅದಕ್ಕೇನೆ ಫಾರ್ಮ್ ಮಾಡಿದ್ದೀವಿ ಅದರಲ್ಲಿ ಸ್ಕ್ರೀನಿಂಗ್ ಮಾಡಿಬಿಟ್ಟು ಬೇಕಂದ್ರೆ ಅವರು ಕರೆದು ಕೆಲವು ಪರ್ಫಾರ್ಮೆನ್ಸಸ್ ಕೂಡ ನೋಡಿ ಅದರಲ್ಲಿ ತುಂಬಾ ಚೆನ್ನಾಗಿರುವ ಪರ್ಫಾರ್ಮೆನ್ಸಸ್ ಅವೆಲ್ಲ ಆಯ್ಕೆ ಮಾಡಿಕೊಂಡು ಆ 2 ದಿನ ಸ್ಟೇಜ್ ನಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಿರ್ಧಾರ ಆಯ್ತು ನಮ್ಮಲ್ಲಿ 2 ಸ್ಟೇಜ್ ಮಾಡಲಿದ್ದೇವೆ ಒಂದು ಮುಖ್ಯ ಮೈನ್ ಸ್ಟೇಜ್ ಬಂತು ಮುನ್ಸಿಪಲ್ ಮೈದಾನ ಕಾಲೇಜ್ ಮೈದಾನದಲ್ಲಿ ಮಾಡಲಿದ್ದೇವೆ ಎರಡನೇ ಸ್ಟೇಜ್ ಬಂತು ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ಮಾಡಲಿದ್ದೇವೆ ಎರಡನೇ ಸ್ಟೇಜ್ ಸ್ವಲ್ಪ ಚಿಕ್ಕದಾಗಿ ಇರ್ತದೆ ಅದು ಮಾರ್ನಿಂಗ್ ಟೈಮ್ಸ್ ಮತ್ತೆ ಈವನಿಂಗ್ ಟೈಮ್ಸ್ ನಲ್ಲಿ ಮೇನ್ಲಿ ಡ್ರಾಮಾ ಪ್ಲೇ ನಾಟಕಗಳು ಮತ್ತೆ ಸ್ಥಳೀಯ ಕಲಾವಿದರದು ಅಂದ್ರೆ ಜಾಸ್ತಿ ಜನರಿಗೆ ಅವಕಾಶ ಸಿಗಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅಂತ ಎರಡನೇ ಸ್ಟೇಜ್ ಕೂಡ ಇನಿಷಿಯಲ್ ಆಗಿ ಒಂದೇ ಸಾಕು ಅಂತ ಅನ್ಕೊಂಡಿದ್ದೀವಿ ಬಟ್ ಯಾರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವವರು ವಂಚಿತರಾಗಬಾರದು ಪರ್ಫಾರ್ಮೆನ್ಸ್ ನಿಂದ ಅಂತ ಎರಡನೇ ಕಡೆ ಕೂಡ ಒಂದು ಸ್ಟೇಜ್ ಮಾಡಿದ್ದೇವೆ ಅಲ್ಲದೆ ಪ್ರಾಣೇಶ್ ಅವರು ಗಂಗಾವತಿ ಪ್ರಾಣೇಶ್ ಅವರಿಂದ ಒಂದು ಕಾರ್ಯಕ್ರಮ ಮತ್ತೆ ಮೊದಲನೇ ದಿನ ಮಂಗ್ಲಿ ಅವರು ಮತ್ತೆ ಅವರ ತಂಡದಿಂದ ಒಂದು ಸಾಂಗ್ಸ್ ಎಲ್ಲ ಇದು ಇರ್ತದೆ ಎಂ ಡಿ ಪಲ್ಲವಿ ಅವರ ಗೀತ ಗಾಯನ ಕಾರ್ಯಕ್ರಮ ಮತ್ತೆ ಅರ್ಜುನ್ ಜನ್ಯ ಅವರದು ರಸಮಂಜರಿ ಮೊದಲನೇ ದಿನ ನೆಕ್ಸ್ಟ್ ಎರಡನೇ ದಿನ ಬಂತು ಪ್ರಕಾಶ್ ಹೆಮ್ಮಾಡಿ ಅವರದು ಒಂದು ಶೋ ಇರ್ತದೆ ಜಾದು ಪ್ರದರ್ಶನ ಮತ್ತೆ ಸುನಿಧಿ ಚೌಹಾನ್ ಅವರದು ತಂಡದಿಂದ ಒಂದು ಕಾರ್ಯಕ್ರಮ ಕೂಡ ನಡೆಯಲಿದೆ ಒಂದು ದಸರಾ ಯಾವ ರೀತಿಯಲ್ಲಿ ಮೈಸೂರಿನಲ್ಲಿ ನಡೀತದೋ ಅದು ಒಂದು ಅಂಬಾರಿ ಇದು ಮಾಡಬೇಕು ಅಂತ ಬಳ್ಳಾರಿನಲ್ಲಿ ಒಂದು 3 ಎಲಿಫೆಂಟ್ಸ್ ಬಂತು ಅಲ್ಲಿ ಒಂದು ಮೆರವಣಿಗೆ ಥರ ಮತ್ತು ಬೇರೆ ಬೇರೆ ಕಲಾ ತಂಡಗಳು ಅಶ್ವದಲ್ಲ ಇದು ಹಾರ್ಸ್ದು ಕೂಡ ಒಂದು